ಗೊಳಿಸೋದಾಗಿ ಹೇಳಿ ಸುಮಾರು 50ಕ್ಕೂ ಹೆಚ್ಚು ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಮೋಸ ಮಾಡಿ ಸುಮಾರು 2 ಕೋಟಿಗೂ ಅಧಿಕ ಹಣ ವಂಚಿಸಿದ್ದ ಕಳ್ಳನನ್ನ ಬಂಧಿಸಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದಿದೆ. ಈ ನಕಲಿ ಅಧಿಕಾರಿ ಹೆಸರು ಪ್ರಭಾಕರ್, ಬೆಂಗಳೂರಿನ ಭೈರವೇಶ್ವರ ನಗರದ ನಿವಾಸಿ. ಬಿಬಿಎಂ ಓದಿರುವ ಈತ ರಿಯಲ್ ಎಸ್ಟೇಟ್ ಸೇರಿದಂತೆ ಇತರ ಕೆಲಸಗಳನ್ನ ಮಾಡಿಕೊಂಡಿದ್ದ. ದುಡ್ಡಿನಾಸಿಗೆ ಯುವಕ ಯುವತಿಯರಿಗೆ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ನಂಬಿಸಿ ಅವರಿಂದ ಹಣ ಪೀಕ್ತಿದ್ದ. ಬೆಂಗಳೂರು, ಮೈಸೂರು, ಚಿಕ್ಕಮಗಳೂರು, ಮಂಡ್ಯ, ಚಾಮರಾಜನಗರ, ಹಾಸನ ಸೇರಿದಂತೆ ಅನೇಕ ಜಿಲ್ಲೆಗಳ ಯುವಕ ಯುವತಿಯರಿಗೆ ಈತ ಯಾಮಾರಿಸಿದ್ದಾನೆ. ಕೆಲಸ ಕೊಡಿಸುವುದಾಗಿ ನಂಬಿಸಿ ಒಬ್ಬೊಬ್ಬರ ಹತ್ತಿರವೂ ಕನಿಷ್ಠ 7 ಲಕ್ಷದಿಂದ 15 ಲಕ್ಷದವರೆಗೂ ವಸೂಲಿ ಮಾಡಿದ್ದಾನೆ. ಅಂದಹಾಗೆ ಈತ ಕಳೆದ 1.5 ವರ್ಷದಲ್ಲಿ ಬರೋಬ್ಬರಿ 2 ಕೋಟಿಗೂ ಅಧಿಕ ಹಣವನ್ನ ವಂಚಿಸಿದ್ದಾನೆ. ಈ ಆಸಾಮಿ ನಿರುದ್ಯೋಗಿಗಳ ಬಂಡವಾಳವನ್ನೇ ಮಾಡಿಕೊಂಡು ಇಲ್ಲಿಯವರೆಗೆ ಕೋಟಿಗಟ್ಟಲೆ ವಂಚಿಸುತ್ತಲೇ ಬಂದಿದ್ದ. ಹೀಗೆ ಬಂದ ದುಡ್ಡಿನಲ್ಲಿ ತಿರುಪತಿ, ವೈಷ್ಣೋದೇವಿ ಸೇರಿದಂತೆ ಹಲವೆಡೆ ಹೆಲಿಕಾಪ್ಟರ್ ಬಾಡಿಗೆ ಮಾಡಿಕೊಂಡು ಕುಟುಂಬ ಸಮೇತ ಹೋಗಿ ಬರ್ತಾ ಇದ್ದ ಈ ಖತರ್ನಾಕ್ ಕೊನೆಗೆ ಈತನಿಗೆ 7 ಲಕ್ಷ ಕೊಟ್ಟು ಯಾಮಾರಿದ್ದ ಚಿಕ್ಕಮಗಳೂರಿನ ಉಮೇಶ್ ಚಿಕ್ಕಮಗಳೂರು ನಗರದ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ದೂರನ್ನ ಗಂಭೀರವಾಗಿ ಪರಿಗಣಿಸಿದ್ದ ನಗರ ಠಾಣೆ ಇನ್ಸ್ಪೆಕ್ಟರ್ ತೇಜಸ್ವಿ ಚಿಕ್ಕಮಗಳೂರು ಎಸ್ಐ ಅಕ್ಷಯ್ ಅವರ ಜೊತೆ ಮಾತನಾಡಿ ಈ ನಕಲಿ ಅಧಿಕಾರಿಯನ್ನ ಖೆಡ್ಡಾಕಿ ಕೆಡವಲು ಅಖಾಡ ಸಿದ್ಧಪಡಿಸಿದ್ರು. ಕೊನೆಗೆ ಚಿಕ್ಕಮಗಳೂರಿನಲ್ಲೇ ಆರೋಪಿ ಕೈಗೆ ಕೋಳ ತೊಡಿಸಿದ್ದ ಇನ್ಸ್ಪೆಕ್ಟರ್ ತೇಜಸ್ವಿ ಮತ್ತು ಅವರ ತಂಡ ಆರೋಪಿಯ ಜನ್ಮ ಜಾಲಾಡಿ ಸದ್ಯ 80 ಲಕ್ಷದಷ್ಟು ಹಣ ರಿಕವರಿ ಮಾಡಿ ಖತರ್ನಾಕ್ ಆಸಾಮಿಗೆ ಜೈಲಿನ ದಾರಿಯನ್ನ ತೋರಿಸಿದ್ದಾರೆ. ಈತನ ಜೊತೆ ಯಾವಾಗಲೂ ಬಂಡಲ್ ಗಟ್ಟಲೆ ಶಿಕ್ಷಣ ಇಲಾಖೆ, ಇಸ್ರೋ, ಬೆಸ್ಕಾಂ ಸೇರಿದಂತೆ ವಿವಿಧ ಇಲಾಖೆಗಳ ನಕಲಿ ಆಫರ್ ಲೆಟರ್ಗಳನ್ನು ಇಟ್ಟುಕೊಳ್ತಾ ಇದ್ದ. ಈ ಆಫರ್ ಲೆಟರ್, ನೇಮಕಾತಿ ಲೆಟರ್ ನೋಡಿದ ಯಾರಿಗೂ ಕೂಡ ಅನುಮಾನವೇ ಬಾರದ ರೀತಿಯಲ್ಲಿ ವ್ಯವಹರಿಸ್ತಾ ಇದ್ದ. ಕೆಲವರಿಗೆ 1 ತಿಂಗಳು 2 ತಿಂಗಳು ಸಂಬಳ ಕೂಡ ಕೊಟ್ಟು ಮತ್ತಷ್ಟು ಜನರು ಬಲೆಗೆ ಬೀಳುವಂತೆ ಪರೋಕ್ಷವಾಗಿ ಖತರ್ನಾಕ್ ಕೇ ಮಾಡ್ತಾ ಇದ್ದ. ಸದ್ಯ ಈ ಕಿಲಾಡಿ ನಕಲಿ ಆಫೀಸರ್ ಅನ್ನ ಕಾಫಿನಾಡ ಪೊಲೀಸರು ಲಾಕ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ.